ಉಮ್ನಾಬಾದ್ ಪಟ್ಟಣದ ಪ್ರತಿಷ್ಠಿತ ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಮಂಗಳವಾರ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಸಂಸ್ಥೆಯ ಆಡಳಿತಾಧಿಕಾರಿ ಭೀಮರಾವ್ ಕುಲಕರ್ಣಿ, ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು, ಸಿಬ್ಬಂದಿ, ಪಾಲಕರು ಸೇರಿ ಜಾತ್ರೆಯಂತೆ ಸಂಭ್ರಮದಿಂದ ಜಯಂತಿ ಆಚರಿಸಲಾಗುತ್ತಿತ್ತು. ಈ ಬಾರಿ COVID-19 ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಆಚರಿಸಲಾಗಿದೆ ಎಂದರು. ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಮಲ್ಲಿನಾಥ್ ಚಿಂಚೋಳಿ ಇಂದಿನ ವಿದ್ಯಾರ್ಥಿಗಳು ವಿವೇಕಾನಂದರ ಆದರ್ಶ ಮೈಕೂಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪದವಿ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಗಿರೀಶ್ ಕಟ್ಟೋಳಿ, ಪ್ರೌಢಶಾಲೆ ವಿಭಾಗದ ಪ್ರಾಚಾರ್ಯರಾದ ಮಾಣಿಕಪ್ಪ ಕೋಹಿರ್ಕರ್, ಸಿಜಿಎಸ್ಸಿ ಪ್ರಾಚಾರ್ಯರಾದ ಓವನ್ ಮೆಲ್ತಾ ಹಾಗೂ ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಉಮ್ನಾಬಾದ್. ಹೆಸರಿನ ಮೇಲೆ ನಡೆಯುತ್ತಿರುವ ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಇದನ್ನು ಕಾಲೇಜು ಸ್ಕೂಲ್ ಗ್ಯಾದರಿಂಗ್ ಡೇಸ್ ಹೆಸರಿನಲ್ಲಿ ಆಚರಿಸಲಾಗ್ತಾ ಇತ್ತು. ಬಟ್ ಈ ವರ್ಷ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೋವಿಡ್ನ ಒಂದು ಹಾವಳಿಯಿಂದ ಬಹಳ ಸರಳವಾಗಿ SOP ಏನಿದೆ ಆ ಒಂದು ಆರ್ಡರ್ನ ಮೇಲೆ ನಾವು ಬಹಳ ಸರಳವಾಗಿ ಸ್ವಾಮಿ ವಿವೇಕಾನಂದರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಅವರ ಒಂದು ಹೇಳಿಕೆಯಂತೆ ಅವರ ಅಧ್ಯಕ್ಷರ ಪರವಾಗಿ ಸ್ವಾಮಿ ವಿವೇಕಾನಂದರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಭಾಳ ಸರಳವಾಗಿ ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷದಂತೆ ನಮ್ಮೆಲ್ಲರ ಆಶಯ ಸ್ವಾಮಿ ವಿವೇಕಾನಂದರ ಅತ್ಯಂತ ಸ್ಫೂರ್ತಿದಾಯಕವಾದಂಥ ವಿಚಾರಗಳು, ದೇಶಭಕ್ತಿಗೆ ಸಂಬಂಧಪಟ್ಟಂತೆ, ಯುವಕರ ಬೆಳವಣಿಗೆಗೆ ಸಂಬಂಧಪಟ್ಟಂತೆ, ಮಹಿಳೆಯರ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವರ ವಿಚಾರಗಳು ಸಾರ್ವಕಾಲಿಕಾಗಲಿ, ಭಾರತಕ್ಕೆ ಭಾಳ ಅನುಕೂಲ ಆಗಲಿ, ಮತ್ತು ನಾವೆಲ್ಲ ಅವರ ಒಂದು ಮೌಲ್ಯಗಳ ಆಧಾರದ ಮೇಲೆ, ಮೌಲ್ಯಗಳ ತಳಹದಿಯ ಮೇಲೆ ನಾವು ಮತ್ತು ನಮ್ಮ ಮಕ್ಕಳು ಬೆಳೆಯುವಂತಾಗಲಿ ಅಂತ ನಾನು ಆಶಿಸ್ತಾ ಈ ಸಮಯದಲ್ಲಿ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಅವರ ವಿಚಾರಗಳು ಸ್ವಲ್ಪ ಅದರ ನಮ್ಮಲ್ಲಿ ಬರಲಿ ಅನ್ನುವ ಕಳಕಳಿಯೊಂದಿಗೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ.